ಹೆಣ್ಣು ಮಕ್ಕಳ ದೇಹವನ್ನು ಉಪಯೋಗಿಸಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡುತ್ತಾರೆ ಸ್ವಾಮಿ ಹೆಣ್ಣು ಮಕ್ಕಳಿಗೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಣತೆಯ ಬದುಕನ್ನು ಕೊಟ್ಟಿದೆ ನಮ್ಮ ಬದುಕು ನಮ್ಮ ಹಕ್ಕಾಗಿದೆ ಹಾಗಾಗಿ ನಾವು ಯಾವತ್ತು ಮಹಿಳೆಯರು ನಾವು ಒಕ್ಕಲಾಗಿ ಬೀದಿಗೆ ನಿಂತ್ರೆ ಇಡಿ ದೇಶವನ್ನು ನಾವು ಕಟ್ಟುತ್ತೇವೆ ಹಾಗಾಗಿನೇ ಇವತ್ತು ನಾವು ಎಲ್ಲ ವಿದ್ಯಾರ್ಥಿಗಳು ಮಹಿಳೆಯರು ಜನಪರ ಮಹಿಳಾ ಪರ ಮನಸ್ಸುಗಳು ನಾವು ಇಲ್ಲಿ ನಿಂತಿದ್ದೇವೆ ಇಲ್ಲಿವರೆಗೂ ಕೂಡ 2 ತಿಂಗಳ ಕಾಲ ಯಾವುದೇ ನೆಟ್ವರ್ಕ್ ಇಲ್ಲದೆ ಆ ಮಹಿಳೆಯರು 400 ಮಹಿಳೆಯರ ಮೇಲೆ ಏಕಾಯಕ ಉಗ್ರವಾಗಿ ನೀವು ದೇಹವನ್ನ ಉಂಟ ಮಾಡಿದ್ದೀರಾ ಅಂದ್ರೆ ಎಲ್ಲಿ ಸ್ವಾಮಿ ಇಡಿ ರಾಷ್ಟ್ರ ತಲೆ ತಗ್ಗಿಸಬೇಕು ಎಂತಹ ಕೇಂದ್ರ ಸರ್ಕಾರ ಯಾಕೆ ಸುಮ್ಮನೆ ನಮ್ಮನ್ನ ಸ್ಟ್ಯಾಂಪ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ರಾಷ್ಟ್ರಪತಿಗಳೇ ಇಂದಾದ್ರೂ ನೀವು ತಳ ಸಮುದಾಯದಿಂದ ಸಂವಿಧಾನ ನಿಮಗೆ ಕೊಟ್ಟಿರುವ ಹಕ್ಕಿನಿಂದ ನೀವು ಇವತ್ತು ರಾಷ್ಟ್ರಪತಿಗಳಾಗಿದ್ದೀರಾ ಇವತ್ತಾದ್ರೂ ಮಹಿಳೆಯರನ್ನ ಕೂತು ನೀವು ಮಾತಾಡ್ತೀರಾ ಕೇಂದ್ರ ಸರ್ಕಾರ ಈಗಾದ್ರೂ ಕಣ್ಣು ತೆರೆದು ಮಣಿಪುರದ ಮಹಿಳೆಯರಿಗೆ ಅವರ ಗಣತಿಯ ಬದುಕನ್ನ ಎತ್ತಿಡುತ್ತೀರಾ ಅಂತ ಭಾವಿಸ್ತೀನಿ ಕೂಡಲೇ ಮಣಿಪುರದ ಸಿಎಂ ರಾಜೀನಾಮೆ ಕೊಡಬೇಕು ನಮ್ಮ ಕರ್ನಾಟಕದ ಧರ್ಮಸ್ಥಳ ಪೆಂಟಂಗಡಿಯಲ್ಲಿ ನಮ್ಮ ವಿದ್ಯಾರ್ಥಿ ಅಸುಳೆ ಸೌಜನ್ಯ ಸತ್ತು ಅತ್ಯಾಚಾರದ ಹಲ್ಲೆಗೆ ಒಳಗಾಗಿ ಸತ್ತು 12 ವರ್ಷಗಳಾಯಿತು ಸ್ವಾಮಿ ಅಮಾಯಕನನ್ನ ನೀವು ಬಂಧಿಸಿ ಆರೋಪಿ ಅಪರಾಧಿ ಅಂತ ಹೇಳಿ ಈಗ ಸಿಬಿಐ ಅವರು ಅವರನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿದಾಗ ನಿಜವಾದ ಅಪರಾಧಿ ಯಾರು ಎಲ್ಲಿದೆ ನ್ಯಾಯ ಆ ತಾಯಿಯನ್ನ ನೀವು ಮಾನಸಿಕ ಅಸ್ವಸ್ಥಳು ಅಂತ ಹೇಳಿದ್ದೀರಾ ಯಾಕೆ ನೀವು ಸುಮಾಟೋ ಕೇಸ್ ಮಾಡ್ಕೊಂಡು ಸರಿಯಾದ ತನಿಖಾ ತಂಡವನ್ನು ನೀವು ರಚಿಸಲಿಲ್ಲ ಹಾಗಾಗಿ ವ್ಯವಸ್ಥೆ ವ್ಯವಸ್ಥಿತ ರೀತಿಯಲ್ಲಿ ನೀವು ಮಾಡಿರುವ ರೋಪಗಳನ್ನು ಲೋಪಗಳನ್ನು ಒಪ್ಪಿಕೊಂಡು ವಿಶೇಷ ತನಿಖಾ ತಂಡ ರಚನೆ ಆಗಲೇಬೇಕು ಆಗಲೇಬೇಕು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾವು ಆಗ್ರಹಪಡಿಸುತ್ತಿದ್ದೇವೆ ದಯಮಾಡಿ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸ್ ಗಳಿಗೆ ಆಗಲೇಬೇಕು ಮರು ತನಿಖೆಗೆ ನೀವು ಜಾರಿಗೊಳಿಸಲೇಬೇಕು ಸೌಜನ್ಯದಂತಹ ಸುಮಾರು ಹೆಣ್ಣು ಮಕ್ಕಳ ದೇಹವನ್ನ ಮತಾಂತರ ಹೆಸರಿನಲ್ಲಿ ಧರ್ಮಾಂತರ ಹೆಸರಿನಲ್ಲಿ ಕೋಮುವಾದದ ಹೆಸರಿನಲ್ಲಿ ನೀವು ಬಲಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ಸೂಕ್ತ ರೀತಿಯ ತನಿಖೆ ಆಗಿ ಆರೋಪಿಗಳನ್ನ ನಿಜವಾದ ಆರೋಪಿಗಳನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಮಹಿಳಾ ಧ್ವನಿಯಾಗಿ ನಾನು ಒಕ್ಕರಲಾಗಿ ನಾನು ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಕೇಳಿಕೊಳ್ತೇವೆ ಇಡೀ ದೇಶ ತಲೆ ತಗ್ಗಿಸುವಂತ ಘಟನೆ ನಮ್ಮ ದೇಶದ ಕಿರೀಟದಲ್ಲಿರುವಂತಹ ಮಣಿಪುರದಲ್ಲಿ ಆದಂತಹ ಬೆತ್ತಲೆ ಮರವಣಿಗೆ ಇದು ಇಡೀ ವಿಶ್ವ ನಾಚುವಂತಹ ಘಟನೆ ಅದು ನಮ್ಮ ಪುಣ್ಯ ಭೂಮಿ ಭಾರತದಲ್ಲಿ ನಡೆದಿದೆ ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಮಣಿಪುರದ ಜೊತೆ ನಾವಿದ್ದೇವೆ ಅನ್ನೋ ಒಂದು ಸ್ಲೋಗನ್ ಅನ್ನು ಕೂಗಿ ಇಂದು ನಾವು ಮಣಿಪುರದ ಜೊತೆ ಮಹಿಳೆಯರ ಜೊತೆ ಮಹಿಳೆಯರ ಜೊತೆ ಒಗ್ಗೂಡಿ ನಾವೆಲ್ಲರೂ ಇದ್ದೇವೆ ಅನ್ನೋ ಒಂದು ಬೆಂಬಲವನ್ನ ಅವರಿಗೆ ಆತ್ಮಸ್ಥೈರ್ಯವನ್ನ ಸೂಚಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಆನೇಕಲ್ನ ಎಲ್ಲ ಮಹಿಳಾ ಸಂಘಟನೆಗಳು ಮುಂಚೂಣಿಯಲ್ಲಿ ಮುಖ್ಯವಾಗಿ ನಮ್ಮ ಪುರುಷರು ಅವರು ಮಣಿಪುರದ ಜೊತೆ ನಾವಿರ್ತೇವೆ ಅಂತ ಈ ದಿನ ಬಂದು ನಾವಿಲ್ಲಿ ಸೇರಿದ್ದೇವೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ನಮಗೆ ರಕ್ಷಣೆಯನ್ನ ನೀಡಿದ್ದಾರೆ ಆದ್ರೆ ಇಲ್ಲಿ ಕೆಲವು ಪುಂಡಾರಿಗಳು ಮನುಸ್ಮೃತಿಯನ್ನ ಜಾರಿ ತರಬೇಕು ಅಂತ ಹೇಳಿ ಇವತ್ತು ಮಣಿಪುರದ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಮೆರವಣಿಗೆಯನ್ನ ಎಸಗಿದ್ದಾರೆ ಆದ್ರೆ ನಾವು ಇವತ್ತು ತೀರ್ಮಾನವನ್ನ ಮಾಡ್ಕೊಳ್ಬೇಕಾಗಿದೆ ಯಾವ ಹೆಣ್ಣಮ್ಮ ಏನು ಭಾರತ ಮಾತೆ ಅಂತ ಏನು ನಾವು ಕೂಗ್ತಾ ಇದ್ದೀವೋ ಅದು ಭಾರತ ಮಾತೆ ಅಂದ್ರೆ ಹೆಣ್ಣೆ ಯಾವ ಹೆಣ್ಣಿಗೆ ರಕ್ಷಣೆ ಕೊಡಿಲ್ವೋ ಯಾವ ಹೆಣ್ಣಿಗೆ ಗೌರವ ಕೊಡೋದಿಲ್ವೋ ಯಾವ ಹೆಣ್ಣಿಗೆ ಬೆಲೆ ಕೊಡುವ ಅಂತ ದರಿದ್ರ ಸರ್ಕಾರವನ್ನ ಕಿತ್ತಿ ಎತ್ತುವಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋರ್ಟ್ ಬಿಲ್ ತರಬೇಕಾದ್ರೆ 1951ರಲ್ಲಿ ಮಹಿಳೆಯರಿಗೆ ಆಪ್ ಕಟ್ಕೊಂಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ 78 ರ್ಯಾಲಿಗಳನ್ನ ಮಾಡಿದ್ರು ಯಾಕೆ ಅಂದ್ರೆ ಮಹಿಳೆಯರಿಗೆ ಕಾನೂನನ್ನ ಕೊಡಬಾರದು
ಮಹಿಳೆಯರಿಗೆ ಗೌರವವನ್ನ ಕೊಡಬಾರದು ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನ ಕೊಡಬಾರದು ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕನ್ನ ಕೊಡಬಾರದು ಅಂತ ಹೇಳಿ ಹೋರಾಟ ಮಾಡಿದಂತ ನೇತೃತ್ವದಂತ ಆಗಿನ ಹಿಂದೂ ಮಹಾಸಭಾ ಮತ್ತು ಆರ್ಎಸ್ಎಸ್ ತಂಡ 78 ರ್ಯಾಲಿಗಳನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿದ್ರು ಆದ್ರೆ ನರ ಇವರು ಯಾರೋ ಪಂಡಿತ್ ಲಾಲ್ ನೆಹರು ಅವರು ಇಲ್ಲ ಅಂಬೇಡ್ಕರ್ ಅವರೇ ದಯವಿಟ್ಟು 1952 ರಲ್ಲಿ ಮೊದಲನೇ ಲೋಕಸಭೆ ಚುನಾವಣೆ ಬರುವುದರಿಂದ ನಿಮ್ಮ ಹಿಂದೂ ಕೋರ್ಟ್ಗಳನ್ನು ಕೈ ಬಿಡಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಹೆಣ್ಣಿಗೆ ರಕ್ಷಣೆ ಕೊಡುವ ಗೌರವ ಕೊಡಲಿಲ್ಲ ಅಂದ್ರೆ ಇಂಥ ಸರ್ಕಾರದಲ್ಲಿ ಒಂದು ಕ್ಷಣ ಇರೋದಿಲ್ಲ ಅಂತ ಹೇಳಿ ರಾಜೀನಾಮೆ ನಮ್ಮ ನೆಹರು ಮುಖಕ್ಕೆ ಬಿಸಾಕಿ ಬಂದಂತ ಏಕೈಕ ಧೀರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಏನು ನಾನು ತಂದಿರುವಂತ ಹಿಂದೂ ಕೋರ್ಟ್ಗಳನ್ನ ಮಹಿಳೆಯರೆಲ್ಲ ಸೇರಿ ಅದನ್ನ ಹೋರಾಟ ಮಾಡಿ ಜಾರಿಗೆ ತಂದ್ರೆ ಮಾತ್ರ ನಿಮ್ಮ ಹೆಣ್ಣು ಮಕ್ಕಳಿಗೆ ಬದುಕೋಕೆ ಅವಕಾಶ ಕೊಟ್ಟ ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಬಾಬಾ ಸಾಹೇಬ್ ಅಂತ ಕರೀತಿರೋ ನಮ್ಮ ತಂದೆ ಹಕ್ಕುಗಳನ್ನ ಕೊಟ್ಟಂತ ತಂದೆ ಅಂತ ಹೇಳಿ ಹೆಣ್ಣು ಮಕ್ಕಳೆಲ್ಲ ಸೇರಿ ಬಾಬಾ ಸಾಹೇಬ್ ಅಂತ ಹೇಳಿ ಬಾಬಾ ಸಾಹೇಬ್ಗೆ ಅಂಬೇಡ್ಕರ್ ಅವರಿಗೆ ಬಿರುದನ್ನ ಕೊಟ್ಟಂತ ಕೀರ್ತಿ ಆಗಿನ ಹೆಣ್ಣು ಮಕ್ಕಳಿಗೆ ಸಲ್ಲಿಸಬೇಕಾಗಿದೆ. ಇವತ್ತು ಈ ಹೆಣ್ಣು ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಸಲ್ಲಿಸುವಂತ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಬಂದು ಇಲ್ಲಿ ಕಾನೂನು ಪ್ರಕಾರ ನಾವು ತಹಸೀಲ್ದಾರರಿಗೆ ಮನೆಯನ್ನು ಕೊಡ್ಲಿಕ್ಕೆ ಬಂದಿದ್ವಿ. ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಭಾರತ ಮಾತೆ ಭಾರತ ಮಾತೆ ಅಂತ ಕೂಗ್ತಾ ಇದ್ರು. ಭಾರತ ಮಾತೆ ಹೆಣ್ಣು ಅಂತ ಹೇಳಿ ಆ ಹೆಣ್ಣಿನ ಮೇಲೆ ಅಗೌರವ ತೋರಿಸಿರುವಂತ ಇಲ್ಲಿರುವಂತ ಚಿಕ್ಕಡಿ ಒಂದು ಏನು ಸಂಘಟನೆ ಇದೆ ಅದಕ್ಕೆ ಮಾನ ಮರ್ಯಾದೆ ಏನಿಲ್ಲ. ಆಮೇಲೆ ಇವನು ಇಸ್ವಾ ಗುರು ಅಂತೆ ಇಲ್ಲಿರ ದೇಶದಲ್ಲಿ ಹೆಣ್ಣು ಮಕ್ಕಳು ಕಾಪಾಡಿಲ್ಲ ಯೋಗ್ಯ ಇಲ್ಲ ನಾಯಕ ಇವನ ಇಸ್ವಾ ಗುರು ಅಂತ ಫೋಕಸ್ ಮಾಡುವಂತ ಈ ದೇಶದಲ್ಲಿ ಈ ದೇಶ ಇವತ್ತು ಪ್ರಧಾನಿಯವರಿಗೆ ಒಂದು ಪ್ರಶ್ನೆ ಎಲ್ಲ ಮಾಡಿದ್ದೆ ಯುರೋಪ್ ಕಂಟ್ರಿ ಅವರು ಏನಂತ ಹೇಳಿದ್ರೆ ಅಲ್ಲಿ ನಡೆದಿರುವಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿಲ್ಲ ಅಂದ್ರೆ ನೀನು ನಮ್ಮ ದೇಶಕ್ಕೆ ಬರಕ್ಕೆ ಬಿಡೋದಿಲ್ಲ. ನರೇಂದ್ರ ಮೋದಿ ಅವರೇ ನಿಮ್ಮಂತ ಚಂಡ ಪ್ರಧಾನಿಯನ್ನ ನಮ್ಮ ದೇಶಗಳಿಗೆ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಗ ಈ ನರೇಂದ್ರ ಮೋದಿ ಮಿಣುಕು ಮಿಣುಕ ನಕ್ಕಣ್ಣನ್ನ ಬಿಡ್ತಾನೆ. ಇವನಿಗೆ ಒಂದು ತಿಳ್ಕೊಳ್ರಿ, ಇವರಿಗೆ ಸಂಸಾರ ಇಲ್ಲ. ಸಂಸಾರ ಯಾವನಿಗಿರಲ್ಲ, ಅವನಿಗೆ ಪ್ರಜ್ಞೆನೂ ಇರಲ್ಲ, ಆ ಹೆಣ್ಮಕ್ಳು ಕೂಡ ಗೌರವ ಇರಲ್ಲ. ಇಂತ ಕಿಸಿ ಪ್ರಧಾನಿಯನ್ನ ನಾವ್ ಇಟ್ಕೊಂಡು ಓ ಏನು ಅವನಿಗೆ ಒಂದು ಶೋಕಿ ಇಲ್ಲ ಅಂತ ಹೇಳಿ ಯಾರಾದ್ರೂ ಶೋಕಿ ಮಾಡ್ಬೇಕಾದ್ರೆ ಬರೀ ಹುಡುಗರು ಮಾಡ್ಬೇಕು. ಇವತ್ತು ನಾಳೆ ಹೆಣ ಪಿಚಾಚಿ ಇದು ಈ ಹೆಣಕ್ಕೆ 1 ಲಕ್ಷ ತಿಳಿಸ್ಬೇಕಾ? ಮಾನ ಮರ್ಯಾದೆ ಇಲ್ಲ ಇವನಿಗೆ, 15 ಲಕ್ಷ ತಿಳಿಸ್ಬೇಕಾ ಇವನಿಗೆ? ಪಾಪ ನಮ್ಮ ಹುಡುಗರು ಇವತ್ತು ಪ್ಯಾಂಟ್ ಒಂದು ಟೀ ಶರ್ಟ್ ಹಾಕೊಂಡ್ ಬರ್ತಾರೆ, ಅವ್ನ್ ನೋಡ್ರಿ ಒಳ್ಳೆ ಹೀರೋ ತರ ಬರ್ತಾನೆ. ಮಾನ ಮರ್ಯಾದೆ ಇಲ್ಲ ನಿಜವಾಗ್ಲು. ಅವನು ಈ ದೇಶದಲ್ಲಿ ನಮ್ ದೇಶ ಬರ್ತಾನ ಇಲ್ಲ ಅಂತ ಹೇಳ್ತಾನೆ. ದಯವಿಟ್ಟು ಗಮನಿಸಿ, ಈ ದೇಶದಲ್ಲಿ ಇವತ್ತು ಪ್ರೆಸೆಂಟ್ 25 ಕೋಟಿ ಜನಕ್ಕೆ ಅನ್ನವಿಲ್ದರ ನೀರನ್ನ ಕೊಡುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಿರುವಂತ ಈ ಅಯೋಗ್ಯ ಪ್ರಧಾನಿಯನ್ನ ನಾವು ಕಿತ್ತಾಗಿಲ್ಲ ಅಂದ್ರೆ ನಮ್ಗೆ ಉಳಿಗಾಲ ಇಲ್ಲ. ಇವತ್ತು ದೇಶಕ್ಕೆ ನಾವು ಒಳ್ಳೆ ಪ್ರಧಾನಿ ಬಡವರೇ ಇಲ್ಲ, ಏನು ಮನೆಗೊಂದು ಉದ್ಯೋಗ ಎಲ್ಲ ಹೇಳಿದ್ರು, ಉದ್ಯೋಗಗಳೆಲ್ಲ ಕಿತ್ಕೊಳ್ತಾವನೆ ಇವನು ಈ ಬಡವರು. ಆಮೇಲೆ ಯಾರು ಕೋಟ್ಯಾಧೀಶರು ಸಾಲ ಮಾಡಿ ಓಡಾಗಿದ್ದಾರೋ ಅವರಿಗೆ 3 ಲಕ್ಷ ಕೋಟಿಯನ್ನ ಕೊಟ್ಟು ಈ ದೇಶ ಬನ್ರಿ, ನೀವು ಹೋಗಿರೋದು ಅವಮಾನ ಅಂತ ಹೇಳ್ತಾರೆ. ಇಲ್ಲಿ ಬಡವರು ಸಾಯ್ತಾ ಇದಾರೆ. ಈ ಬಡವರ ಹಸಿವನ್ನ ಈ ನೋವು ಈ ಶಾಪ ಈ ನನ್ನ ಮನ ತಟ್ಟೆ ತಟ್ಟಿದ್ರೆ ದಯವಿಟ್ಟು ನಮ್ಮೆಲ್ಲರೂ ಶಾಪ ಇವತ್ತಾರೆ. ನಾವೆಲ್ಲರೂ ಕೂಡ ಅವನ್ನ ಮನ್ನಿಸಬಾರ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬದಲಾಯಿಸಕ್ಕೆ ನಾವು ಬಂದಿದ್ದೀವಿ ಅಂತ ಕೆಲವು ಪುಡಾರಿಗಳು ಹೇಳ್ತಿದ್ದಾರೆ. ಲೇ ನೀವು ಬಂದಿರೋದು ವಲಸೆ ಈ ದೇಶಕ್ಕೆ ಹಸುಗಳು ಮೇಲ್ಕೊಂಡು ಕತ್ತೆಗಳ ಮೇಲೆ ಸ್ವಾಮಾನಗಳು ಹಾಕೊಂಡ್ ಬಂದಿರೋ ದರಿದ್ರು ನನ್ನ ಮಕ್ಕಳು, ನೀವು ನಿಮ್ಮನ್ನ ನಾವು ಹೋರಾಡ್ಬೇಕಾ? ನಾವು ಮನಸ್ಸಿಟ್ರೆ ದೇಶದಲ್ಲಿ ನೀವಿರೋದು ಕೇವಲ 4 ಕೋಟಿ, ನಾವಿರೋದು ಎಷ್ಟು ಗೊತ್ತಾ? 30 ಕೋಟಿ. 130 ಕೋಟಿ ಒಂದಾದ್ರೆ ನಿಮ್ಮನ್ನ ಚಿತ್ರನಲ್ಲ, ನಿಮ್ಮನ್ನ ಎಲ್ಲಿ ಹೋರಾಡಕ್ಕೆ ಬಿಡೋದಿಲ್ಲ. ನಿಮ್ಮನ್ನ ನಾವು ಬಹಳ ನಾವು ಯಾಕೆ ಗೌರವ ಕೊಡ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಈ ಸಂವಿಧಾನ ಶಾಂತಿಯನ್ನ ಕಾಪಾಡಲಿಕ್ಕೆ ಬಂದಿರೋದು ಅಂತ ಹೇಳಿದ್ರು. ಆ ಸಂವಿಧಾನವನ್ನ ನೀವೇನಾದ್ರೂ
ತಿರುಚಿದ್ರೆ ನಮ್ಮ ಸಿದ್ದಲಾಕ ನಾಯಕತ್ವದಲ್ಲಿ ಕೇವಲ 500 ಜನ ಸೇರಿಕೊಂಡು 28,000 ಜನವನ್ನ ತಲೆಗಳ ರುಂಡಾಡಿರುವ ವಂಶೇಲ್ ಕುತ್ತಿರೋದು ನಾವೇನಲ್ಲಿ ಇದ್ರೆ ನೀವು ಇಲ್ಲೆಲ್ಲ ಪಾಕಿಸ್ತಾನ ತೋರಿಸ್ಕೊಂಡು ಬಾಂಗ್ಲಾದೇಶ ತೋರಿಸ್ಕೊಂಡು ನಮ್ಮನ್ನ ದೇಶಕ್ಕೆ ಪ್ರೇಮವನ್ನ ತೋರಿಸ್ಕೊಂಡು ಬರ್ತಾ ಇದ್ರೆ ದರಿದ್ರು ನನ್ನ ಮಕ್ಕಳು ನೀವು ನಿಮ್ಮನ್ನ ಸುಮ್ಮನೆ ಬಿಟ್ಕೊಂಡು ನಾವು ಇರಬೇಕಾಗಿದೆಯಾ ಇವೆಲ್ಲ ಸೇರಿ ನಮ್ಮ ಹೆಣ್ಣು ಮಕ್ಕಳನ್ನ ಸೇರಿ ಈ ಕ್ರಾಂತಿ ಹೋರಾಟಕ್ಕೆ ನೀವು ಬೆಂಬಲಿಸಿದಿರಿ ದಯವಿಟ್ಟು ನೀವು ಹೆಣ್ಣು ಮಕ್ಕಳು ಒಂದು ಡಿಸೈಡ್ ಅನ್ನು ತಗೊಂಡ್ಬೇಕು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರೋ ಸಂವಿಧಾನದಲ್ಲಿ ನಾನು ಡಿಸಿ ಆಗಬೇಕಾಗಿದೆ ಎಸ್ಪಿ ಆಗಬೇಕಾಗಿದೆ ಈ ದೇಶದ ಪ್ರಧಾನಿ ಮಂತ್ರಿ ಆಗಬೇಕಾಗಿದೆ ಈ ದೇಶದ ಮುಖ್ಯಮಂತ್ರಿ ಈ ಕರ್ನಾಟಕದ ಮುಖ್ಯಮಂತ್ರಿ ಆದ್ರೆ ಜೈಲಲ್ಲಿ ತರ ಪ್ರತಿಜ್ಞೆಯನ್ನು ಮಾಡಬೇಕು ಆಕೆ ಒಬ್ಬಳೇ ವಿಧಾನಸಭೆಗೆ ಹೋದಾಗ ಆಕೆನ ವರ್ಗ ಆಗ್ತಾರೆ ಆ ಮೆಟ್ಟಿಲ ಮೇಲೆ ಪ್ರಮಾಣ ಮಾಡ್ತಾಳೆ ನಾನು ಬರೋದಾದ್ರೆ ಮುಖ್ಯಮಂತ್ರಿಯಾಗಿ ಬರ್ತೀನಿ ಈ ಒಳಗಡೆ ವಿಧಾನಸಭೆ ಪ್ರತಿಜ್ಞೆ ನಾನು ಪೊಲೀಸ್ ಆಫೀಸರ್ ಆಗಬೇಕಾಗಿದೆ ಈ ಕರ್ನಾಟಕದ ಮುಖ್ಯಮಂತ್ರಿ ನಾನೇ ಆಗಬೇಕು ಅಂತ ಹೇಳಿ ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀವು ಕೊಡಬೇಕಾಗುತ್ತದೆ ಎಲ್ಲರಿಗೂ ನಿಮ್ಮ ಅಸಮುಕ್ತ ರಾಷ್ಟ್ರ ಮಾಡ್ತೀರಿ ಅಂತ ಹೇಳಿ ಈ ಗಮನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಹೋಗ್ತಿದ್ರಿ ಜೈ ಭೀಮ್ ಜೈ ಸೌಜನ್ಯ ಕೇಸಿಗೆ ನೀವು ಬಂದಿದ್ರಿ ನ್ಯಾಯ ಕೊಡಿಸಕಾಗತ್ತ ನಾನು ಅವರ ಮನೆ ತೋರಿಸಿದ್ದೆ ಸುಮಾರು ಒಂದೂವರೆ ತಾಸು ಓಡಾಡಿದ್ವಿ ಯಾರು ಮನೆ ತೋರಿಸಲಿಲ್ಲ ಅದು ನಿನ್ನೆಲ್ಲ ಮೊನ್ನೆ ನಮಗೆ ಮನೆನೇ ತೋರಿಸಲಿಲ್ಲ ನೋಡಿ ನೋಡಿ ಸಾಕಾಯ್ತು ಏನೋ ಒಂದಷ್ಟು ಹುಡುಕಾಡಿ ನಮ್ಮ ತಾಲೂಕು ಅಧ್ಯಕ್ಷರು ನಗರಾಧ್ಯಕ್ಷರು ಎಲ್ಲರೂ ನಮ್ಮ ಟೀಮ್ ಎಲ್ಲ ಒಂದು ಕಡೆ ಅವ್ರ ಮನೆಗೆ ಭೇಟಿ ಕೊಟ್ವಿ ಇವತ್ತು ಅವರ ಕಣ್ಣೀರಿನ ಕತೆ ನಿಜ ಹೇಳ್ತಾ ಸ್ವಾಮಿ ಅದು ಪಾಕಿಸ್ತಾನ ಅದಿದ್ದು ಅಂತ ಇನ್ನೊಂದಿನ ತರ ಇರ್ತಾವ್ರೆ ಇವತ್ತು ಯಾಕೆಂದ್ರೆ ಮಾಡಿರೋದು ಇವರೇ ಅಂತ ಅವರು ಸೌಜನ್ಯ ಮನೆಯವರು ಘಂಟಾಘೋಷವಾಗಿ ತನಿಖೆ ಆಗಲಿ ಅಂತ ಕೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಕೊಂಡ್ಬಿಟ್ಟವ್ರೆ ಮತ್ತೆ ರಾಜಕಾರಣಿಗಳು ಕೊಟ್ಕೊಂಡ್ಬಿಟ್ಟವ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಶೀರ್ವಾದದ ಮೇಲೆ ಈಗ ಯಾರಿಗೆ ನಮ್ಮ ವೀರೇಂದ್ರ ಹೆಗಡೆಗೆ ರಾಜ್ಯಸಭಾ ಸದಸ್ಯರ ಮೇಲೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇವ್ರಿಗಿದ್ರೆ ಕೂಡಲೇ ನಿಮ್ಮ ಪಟಲಂ ಏನ್ ಮಾಡಿದಾರೆ ಸೌಜನ್ಯ ಪ್ರಕರಣ ಇವತ್ತು ನಿಮ್ಮ ಪಟಲಂ ನಾವು ಒಟ್ಟು ಹೋರಾಡಬೇಕು ಏನು ಧರ್ಮಸ್ಥಳ ಅಂತಾನೆ ಅದು ಸರ್ಕಾರದ ವಶ ಪಡಿಬೇಕು ಇವರು ಮಾತ್ರ ದೌರ್ಜನ್ಯ ಈ ಪಟ್ಟಣವನ್ನು ಮತ ಹಚ್ಚಿ ಹಾಕ್ಬೇಕು ಜಾತಿ ಹೆಸರಲ್ಲಿ ಅವರು ರಾಜಕಾರಣ ಮಾಡಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದಾದ್ರೆ ಧರ್ಮದ ಹೆಸರು ಮಾಡೋದಾದ್ರೆ ಇವರು ಬೇಕಾ ದಯಮಾಡಿ ಮಾನ್ಯ ಸರ್ಕಾರ ಈ ಕೂಡ ಏನು ಧರ್ಮಾಧಿಕಾರಿ ಅವರ ಪಟಾಳಿದ್ದಾರೆ ಇಡೀ ಮನೆ ಮನೆಗೂ ಹೋಗಿ ನೀವು ತಿಳ್ಕೊಳ್ಳಿ ಆ ಮನೇಲಿ ಹೇಳ್ತಾರೆ ಸೌಜನ್ಯ ರೇಪ್ ಕೇಸು ಬಹಳ ಭೀಕರವಾಗಿ ಹತ್ಯೆ ಮಾಡಿರೋದು ವೀರೇಂದ್ರ ಹೆಗಡೆ ತಮ್ಮ ತಮ್ಮನ ಮಕ್ಕಳು ಸ್ನೇಹಿತರು ಅಂತ ಆದ್ರೆ ಈ ಪ್ರಕರಣ ಮರುತನಿಖೆ ಆಗಬೇಕು ಅವ್ರಿಗೆ ಕಣ್ಣಲ್ಲಿ ಗುಂಡಿನ ಆದೇಶವನ್ನು ಈ ಸರ್ಕಾರ ಮಾಡಬೇಕು ಸೌಜನ್ಯ ಪ್ರಕರಣ ಅಂತೇಳಿ ಇನ್ನು ಮುಂದೆ ಆ ಪ್ರಕರಣ ಆಗಬಾರ್ದಂಗೆ ಈ ಸರ್ಕಾರ ಮಾಡಬೇಕು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ನ್ಯಾಯವನ್ನು ಕೊಡಿಸಬೇಕು ಅಂತ ಈ ಮುಖಾಂತ ಆಗ್ರಹ ಮಾಡ್ತಾ ಇದು ಇಲ್ಲಿಗೆ ನಿಲ್ಲೋದಿಲ್ಲ ರಾಜ್ಯಾದ್ಯಂತ ಎಲ್ಲ ಹೋರಾಟಗಾರರು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ದಯವಿಟ್ಟು ಮಣಿಪುರದಲ್ಲಿ ನಡೆದಂತ ಘಟನೆ ಇಡೀ ದೇಶನೇ ತಲೆ ತಗ್ಗಿಸುವಂತ ಕೆಲಸ ಇವತ್ತಲ್ಲಿ ಹೆಣ್ಣು ಮಕ್ಕಳನ್ನ ಬಟ್ಟೆ ಬಿಚ್ಚಿ
ನೂರಾರು ಜನ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ಅವರಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂದ್ರೆ ಈ ದೇಶ ತಲೆ ತಗ್ಗಿಸಬೇಕು ಜೊತೆಯಲ್ಲಿ ಒಬ್ಬ ಈ ದೇಶ ತಾಯಿ ಅಂತ ವೇದ ಕೂಡ ಇದ್ರು ಅವರ ಹೆಂಡತಿ ಕೂಡ ಅದೇ ರೀತಿ ಬಟ್ಟೆಯನ್ನ ಬಿಚ್ಚಾಕಿ ಮೆರವಣಿಗೆ ಮಾಡಿ ಕೊಲೆ ಮಾಡ್ತಾರೆ ಅಂದ್ರೆ ಒಬ್ಬ ದೇಶ ತಾಯಿಯ ಹೆಂಡತಿಗೆ ರಕ್ಷಣೆ ಇಲ್ಲ ಅಂದ್ರೆ ಈ ದೇಶದ ಒಳಗಡೆ ಇದ್ದ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು ಆರ್ ಎಸ್ ಎಸ್ ಅವರು ಬಿಜೆಪಿ ಅವರು ಇವತ್ತು ಗೋರಕ್ಷಣೆ ಮಾಡಕ್ ಹೋಗ್ತಾರೆ ಒಂದು ಹೆಣ್ಣು ಮಗಳಿಗೆ ಆ ಭಾಗದಲ್ಲಿ ಮಣಿಪುರದಲ್ಲಿ ಹೆಣ್ಣು ಮಕ್ಕಳಿಗೆ ಮೆರವಣಿಗೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಅವರು ಆರ್ ಎಸ್ ಎಸ್ ಅವರಿಗೆ ಬಿಜೆಪಿ ಅವರಿಗೆ ಯಾವ ಸಂಸ್ಕೃತಿ ಇದೆ ಅಂತ ನಾವು ಇವತ್ತು ಅವರನ್ನ ನಾವು ಇವತ್ತು ಪರಿಗಣಿಸ್ಬೇಕು ವೋಟ್ ಹಾಕ್ಬೇಕು ಎರಡು ಸಾವಿರ ವರ್ಷಗಳ ಹಿಂದೆನೆ ನಮ್ಮನ್ನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಇದುವರೆಗೂ ಮಾಡ್ಕೊಂಡ್ಬಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಮೇಲೆ ಹೋರಾಟಕ್ಕೆ ಒಂದು ಶಕ್ತಿ ಸಿಕ್ತು ಅವರು ಬರೆದಂತ ಸಂವಿಧಾನದ ಒಳಗಡೆ ನಾವು ಇವತ್ತು ಇದ್ರು ಕೂಡ ಆ ಸಂವಿಧಾನ ಅಷ್ಟು ಕಠಿಣವಾಗಿ ಬರೆದಿದ್ರು ಕೂಡ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿ ಅವಮಾನ ಮಾಡಿ ಇಡೀ ದೇಶದಲ್ಲಿ ಮಣಿಪುರ ಒಂದೇ ಅಲ್ಲ ಈಗ ಇಷ್ಟೊತ್ತು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇಡೀ ದೇಶ ಪೂರ್ತಿ ಪೂಜೆ ಮಾಡಿದೆ ಹೆಣ್ಣು ಮಕ್ಕಳು ಪೂಜೆ ಮಾಡಿದ್ದೆ ಮಾಡಿದ್ದೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದ್ರೆ ನಿಮಗೇನು ರಕ್ಷಣೆ ಮಾಡ್ತಾನೆ ಮಂಜುನಾಥ ಅದ್ರ ಜೊತೆಗೆ ಆ ಹೆಣ್ಣು ಮಕ್ಕಳಿಗೆಲ್ಲ ನಾನೂರು ಪ್ರಕರಣಗಳು ಆಗಿದೆ ಅಂತ ಹೇಳ್ತಾ ಇದಾರೆ ನಾನೂರು ಹದಿನೈದು ಪ್ರಕರಣಗಳು ನಡೆದಿದ್ರು ಕಣ್ಮುಚ್ಕೊಂಡು ಕುಂತಿದ್ದಾರೆ ಅಂದ್ರೆ ಅವ್ರ ಕುಟುಂಬಕ್ಕೆ ಇಲ್ಲಿ ಎಷ್ಟಿರ್ಬೇಕು ಇವ್ರು ಹೇಳ್ದಾಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ವಶ ಪಡಿಸ್ಕೊಂಡ ಧರ್ಮಸ್ಥಳ ಒಳ್ಳೇದಾಗುತ್ತೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ ಈ ದೇಶದ ನಮ್ಮ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಂತ ಸಂವಿಧಾನದ ಒಳಗಡೆ ಅನ್ಯಾಯ ಆಗಿದೆ ನಾವು ಯಾರೋ ಕುತ್ಕೊಳ್ಳೋ ಕೈ ಕಟ್ಕೊಂಡು ಕುತ್ಕೊಳ್ಳೋದಿಲ್ಲ ಮೊಮ್ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಮ್ಮಕ್ಕಳು ಇನ್ನು ಪುಟ್ಟಿದ್ದಾರೆ ಹೋರಾಟಗಾರರಿದ್ದಾರೆ ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ನಿಮ್ಗೆ ಒಳ್ಳೆ ಪಾಠವನ್ನು ಕಲಿಸ್ತಾರೆ ನಿಮ್ಗೆ ಕೇಳಕಾಲ ಬಂದಿದೆ ಆ ಕೇಳಕಾಲಕ್ಕೆ ನೀವು ಈಗ ಎಲ್ಲ ಆಡ್ತಾ ಇದ್ದೀರಂತ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಕರ್ನಾಟಕ ಉದಾಹರಣೆ ಕರ್ನಾಟಕದಲ್ಲಿ ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಹುಡುಗರು ಕರ್ನಾಟಕದಿಂದ ದೂರ ಇಟ್ಟಿದ್ದಾರೆ ಈಗ ಎಲ್ಲ ಇಡೀ ದೇಶ ಎಲ್ಲ ಸೇರಿ ನಿಮ್ಮನ್ನ ದೇಶದಿಂದ ನಮ್ಮ ರಾವಣ ಸಾಹೇಬ್ ಹೇಳ್ತಾ ಇದ್ರಿ ನೀವು ಯಾವ ರೀತಿಯಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಹಸುಗಳ ಮೇಲೆ ಕತ್ತೆಗಳ ಮೇಲೆ ಬಂದಿದ್ದರು ಅದೇ ರೀತಿ ನಿಮ್ಮನ್ನು ಮೂರು ಸಾವಿರದ ನಾವು ನಿದ್ದೆ ಮಾಡೋದಿಲ್ಲ ಈ ದೇಶದ ಜನತೆ ದಲಿತ ಸಂಘಟನೆ ಅಂಬೇಡ್ಕರ್ ರಸ್ತೆಯಲ್ಲಿ ಯಾರಿದ್ದಾರೆ ಅವರು ನಿಮಗೆ ಮೂರು ಸಾವಿರದ ನಿದ್ದೆ ಮಾಡಲ್ಲ ಅಂತ ಇದ್ರೆ ಶಬ್ದ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಭೂತ ಭಾರತ ಅನಿಲ್ ಪತ್ರ ಪಡೆಯಲು ಭಾರತ ರೆಗ್ಯುಲರ್ ತಹಸೀಲ್ದಾರ್ಗೆ ಧಿಕ್ಕಾರ ಅನಿಲ್ ಪತ್ರ ಪಡೆಯಲು ಭಾರತ ರೆಗ್ಯುಲರ್ ತಹಸೀಲ್ದಾರ್ಗೆ ಧಿಕ್ಕಾರ ಅವರು ಈ ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ವಿಫಲರಾಗಿರುವುದರಿಂದ ಈ ಕೃತ್ಯದ ಹೊಣೆ ಮತ್ತು ರಾಜೀನಾಮೆ ನೀಡಬೇಕು ಜಾತಿ ಮತ್ತು ಧರ್ಮದ ಕಾರಣಕ್ಕಾಗಿ ಅತ್ಯಾಚಾರ ಮಾಡುವ ಅಲ್ಲೇ ಕೊಲೆ ಮಾಡುವ ತಪ್ಪಿತಸ್ಥರನ್ನು ತಕ್ಷಣವೇ ಗಲ್ಲಿಗೇರಿಸಲು ತಕ್ಕ ಕಾನೂನು ತಿದ್ದುಪಡಿಯನ್ನು ತರಬೇಕೆಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒತ್ತಾಯಿಸುತ್ತೇವೆ ಮಣಿಪುರ ಮತ್ತು ಸುತ್ತಮುತ್ತ ರಾಜ್ಯಗಳಲ್ಲಿ ಎಲ್ಲ ಧರ್ಮದವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಅಲ್ಪಸಂಖ್ಯಾತರಿಗೆ ಭಾರಿ ಭದ್ರತೆ ಒದಗಿಸಲು ಎಲ್ಲ ಮಹಿಳೆಯರಿಗೆ ಬಂದೂಕು ತರಬೇತಿ ಮೂಲಕ ಸುಲಭವಾಗಿ ಬಂದೂಕು ಪರವಾನಗಿ ನೀಡಲು ಕೇಂದ್ರ ಸರ್ಕಾರ ತಕ್ಕ ಕಾನೂನನ್ನು ಕೂಡಲೇ ಜಾರಿಗೆ ತರಬೇಕು ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಪ್ರಚಾರ ಮಾಡ್ತಾ ಇದ್ರು ಅದಾದ ನಂತರ ಫಾರಿನ್ ಬಂದ್ರು ಅಲ್ಲಿ ಓಡಾಡ್ಕೊಂಡು ಬಂದ್ರು ಯಾರೆಲ್ಲ ಅವರ ಪ್ರಧಾನಮಂತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರೆಲ್ಲರಿಗೂ ಸಹ ನಾಚಿಕೆ ಆಗ್ಬೇಕು ಇಂಥ ಒಂದು ಬೆತ್ತಲೆ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ಘಟನೆ ಹೊರಗಡೆಗೆ ಬರಲಿಲ್ಲ ಅದರ ಬಗ್ಗೆ ಒಂದೇ ಒಂದು ಮಾತು ಕೂಡ ಪ್ರಧಾನಮಂತ್ರಿ ಆದವರು ಆಡ್ಲಿಲ್ಲ ನಮಗೆಲ್ಲರಿಗೂ ಒಂದು ನಾಚಿಕೆ ಆಗುವಂತ ವಿಚಾರ ಏನು ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಮಹಿಳೆಯರಿದ್ದಾರೆ ಅಧಿಕಾರವನ್ನ ಯಾವ ರೀತಿ ಪಕ್ಷಗಳು ಬಳಸ್ತಾ ಇದೆ ಅಂತ ಹೇಳಿದ್ರೆ ಹೆಸರಿಗೆ ಮಾತ್ರ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರಿದ್ದಾರೆ
ಆದಿವಾಸಿ ಮಹಿಳೆ ಅದೇ ಆದಿವಾಸಿ ಬುಡಕಟ್ಟಿಗೆ ಸೇರಿದಂತ ಹೆಣ್ಣುಮಕ್ಕಳು ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿ ಬೆತ್ತಲೆಯಾಗಿ ಅವರನ್ನ ಮೆರವಣಿಗೆ ಮಾಡಿದ್ದಾರೆ, ಅವ್ರನ್ನ ತುಂಡು ತುಂಡಾಗಿ ಸಾಯಿಸಿದ್ದಾರೆ. ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಇವತ್ತು ರಾಷ್ಟ್ರಪತಿ ಪಟದಲ್ಲಿ ಕೂತ್ಕೊಂಡು ದ್ರೌಪದಿ ಮುರ್ಮು ಅವರು ಹೆಸರಿಗೆ ಹೇಳ್ತಾ ಇದ್ರು, ನಾನು ಆದಿವಾಸಿ ಮಹಿಳೆ, ಇವತ್ತು ನಾನು ರಾಷ್ಟ್ರಪತಿ ಆಗಿರೋದಕ್ಕೆ ಹೆಮ್ಮೆ, ರಾಜಕೀಯ ಆಗ್ಬೇಕು ನಿಮ್ಗೆ. ದ್ರೌಪದಿ ಮುರ್ಮು ಅವ್ರಿಗೆ ರಾಜಕೀಯ ಆಗ್ಬೇಕು. ಕನಿಷ್ಠ ಪಕ್ಷ ಆದಿವಾಸಿ ಮಹಿಳೆಯರು ಈ ರೀತಿ ಅನ್ಯಾಯಕ್ಕೆ ಒಳಗಾಗ್ತಾ ಇದಾರಲ್ಲ, ಅವರ ಬಗ್ಗೆ ಒಂದೇ ಒಂದು ಕೂಡ ಮಾತಾಡಕ್ಕೆ ನಿಮ್ಗೆ ಬಾಯಿಲ್ವಾ? ನಿಮಗೆ ಅಧಿಕಾರವನ್ನು ಕೊಟ್ಟಂತ ಪಕ್ಷವನ್ನು ಆಡಿ ಹೋಗಲಿಕ್ಕೆ ನಿಮ್ಗೆ ತಾಯಿ ಇತ್ತಾ? ಇವತ್ತು ನಿಮ್ಮ ತಾಯಿ ಸಿಕ್ಕೋ ಇದೆ ಅಂತಲೇ ನಾವು ಕೇಳಬೇಕಾಗಿದೆ. ಹೆಣ್ಮಕ್ಳು ಸಮಾಜ ಯಾವ ರೀತಿ ಇದೆ ಅಂತಂದ್ರೆ, ಈ ತರದ ಒಂದು ವಿಚಾರಗಳನ್ನ ಸಾಮಾಜಿಕ ಕಳಕಳಿಯಿಂದ ಸಮಾಜ ಕಳ್ಕೊಳ್ತಾ ಇದೆ. ಇವತ್ತು ವೆಂಕಟೇಶ್ವರ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೂ ಮೆರವಣಿಗೆ ಪ್ರತಿಭಟನೆ ಮೆರವಣಿಗೆ ನಾವು ಮಾಡಿದ್ದೀವಿ. ಜನ ನಿಂತು ನೋಡ್ತಾ ಇದ್ದೀರಲ್ಲ, ನಿಮ್ಗೆಲ್ಲ ಏನು ಅನಿಸ್ತಾ ಇಲ್ವಾ? ಯಾವ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದಾರೆ? ಅವರು ಮುಂದೆ ಹೋದ್ರೆ ಕನಿಷ್ಠ ಪಕ್ಷ ಅವ್ರು ಹಿಂದೆ ಹೋಗ್ಬೇಕು ಅನ್ನೋ ಸೌಜನ್ಯ ಕೂಡ ಎಷ್ಟೋ ಜನ ಇಲ್ದಂಗೆ ಇದೆಯಲ್ಲ. ಆತರ ಒಂದು ಸಮಾಜದಲ್ಲಿ ಬದುಕ್ತಾ ಇರೋದು ನಮಗೆ ನಾಚಿಕೆ ಅನಿಸ್ತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ 12 ವರ್ಷ ನಿರಪರಾಧಿ ಅಪರಾಧಿಯಾಗಿ ಶಿಕ್ಷೆ ಒಳಪಟ್ಟಿದಾರಲ್ವ? ಇವತ್ತು ಬರೀ ಎಲ್ಲಿ ಪ್ರತಿಭಟನೆಗಳಾಗುತ್ತೆ ಎಲ್ಲ ಏನ್ ಕೇಳ್ತಾ ಇದೀರಾ? ನಿಜವಾದ ನಿರಪರಾಧಿಯನ್ನ ಕಂಡಿಡೀರಿ ಅಂತ ಕೇಳ್ತಾ ಇದೀರಾ? ಮೊದಲು ನೀವು ಪ್ರಶ್ನೆ ಮಾಡೋದನ್ನ ಕಲಿಯಿರಿ. ಅಪರಾಧಿಯನ್ನ ಕಂಡಿಡಿಯೋದಲ್ಲ, ಅಪರಾಧಿಯನ್ನ ಮುಚ್ಚಿಟ್ಟಿದಾರಲ್ಲ ಅವ್ರಿಗೆ ಶಿಕ್ಷೆನ ಕೊಡಿ ಅನ್ನೋದನ್ನ ಜಾರಿ ಮಾಡಿಸಿ. ಕಾನೂನಲ್ಲಿ ಬದಲಾವಣೆಗಳು ಆಗ್ಬೇಕಾಗಿದೆ. ಬದಲಾವಣೆಗಳು ಆಗದ ಹೊರತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದು ಈ ದೇಶದಲ್ಲಿ ಸಿಗಲ್ಲ. ಹೆಸರಿಗೆ ಭಾರತಾಂಬೆ, ಭಾರತ ಮಾತೆ, ಭೂ ತಾಯಿ, ಪ್ರಕೃತಿ ಮಾತೆ, ಏನಕ್ಕೆ ನಾಳೆಯಿಂದ ಹೊರಗಡೆ ಮಾತ್ರ ಬರ್ತಾ ಇದೆ ಸಮಾಜದಲ್ಲಿ? ಪುರುಷ ಪ್ರಧಾನಿಗಳಿಗೆ, ಮನುವಾದಿಗಳಿಗೆ, ಧರ್ಮದ ಹೆಸರಿನಲ್ಲಿ, ಹಿಂದೂ ಧರ್ಮದಲ್ಲಿ ಇವತ್ತು ನಾನು ಹೇಳ್ತೀನಿ, ಎಷ್ಟು ದೇವತೆಗಳನ್ನ ಹೇಳ್ತೀರಾ? ಯಾಕೆ ಈ ದೇವತೆಗಳನ್ನ ಕಣ್ಣು ಮುಚ್ಚಿ ಕೂತಿದ್ರ? ಈ ಹೆಣ್ಣುಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡುವಾಗ ಯಾಕೆ ಯಾವ ದೇವತೆಗಳು ಬರಲಿಲ್ಲ? ಮೆರವಣಿಗೆ ಮಾಡುವಾಗ ಬರ್ತಾರೆ ಹೋಗ್ಲಿ, ಕತೆ ಪುರಾಣಗಳಲ್ಲಿ ಹೇಳ್ತಾ ಇರ್ತಲ್ಲ ರಕ್ತ ಕಕ್ಕಿ ಸತ್ರು ಅಂತ, ಯಾಕೆ ಇವತ್ತು ಅತ್ಯಾಚಾರಿಗಳ ರಕ್ತ ಕಕ್ಕಿ ಸಾಯಲಿಲ್ಲ? ಯಾಕೆ ಇದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಸಮಾಜದಲ್ಲಿ ಯಾರು ಅನಿಸ್ತಾ ಇಲ್ವಾ? ಇವನ್ ನಾವು ಇವತ್ತು ಮಣಿಪುರ ಅಂತ ಹೇಳ್ತಾ ಇದೀವಿ, ನಮ್ಮ ಸುತ್ತಮುತ್ತ ಎಷ್ಟೋ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ನಡೀತಾ ಇದೆ, ನ್ಯಾಯ ಸಿಗ್ತಾ ಇಲ್ಲ. ಏನೋ ಒಂದು ಅಪರಾಧ ಆಯ್ತು ಅಂತ ಕಾನೂನು ಕೇಳಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲೇ ದೌರ್ಜನ್ಯ ನಡೀತಾ ಇದೆ ಹೆಣ್ಣು ಮಕ್ಕಳ ಮೇಲೆ. ಯಾಕೆ ಅವರೆಲ್ಲ ಹೋಗಲ್ಲ ಅಂತ ಹೇಳಿದ್ರೆ, ಇವತ್ತು ಹೋಗ್ತಾರೆ ಸ್ಟೇಷನ್ಗೆ, ನಾಳೆ ಬನ್ನಿ, ನಾಳೆಗೆ ಬನ್ನಿ, ಆಚೆ ನಾಳೆಗೆ ಬನ್ನಿ, ಸುತ್ತಿ ಸುತ್ತಿ ಸುಸ್ತಾಗಿ ಮತ್ತೆ ನ್ಯಾಯ ಕೇಳಕ್ಕೆ ಯಾರು ಹೋಗಲ್ಲ. ಪ್ರಧಾನಮಂತ್ರಿ ಭೇಟಿ ಪಡಾವೋ ಭೇಟಿ ಬಚಾವೋ ಬರೀ ನಿಮ್ ನಾಲ್ಗೆನಲ್ಲಿ ಇರೋದಷ್ಟೇ, ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಬಾಯಿ ಬಿದ್ದೋಗಿದೆ. ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಚಪ್ಪಲಿ ನೋಡಿಲಿ ಪರ್ಗೆ ನೋಡಿದೆ ಅಂತಾರೆ. ನಿಜವಾಗ್ಲೂ ಚಪ್ಪಲಿನಲ್ಲಿ ಪರ್ಗೆನಲ್ಲಿ ಹೊಡೆದ್ರೆ ಆ ಚಪ್ಪಲಿಗೆ ಪರ್ಗೆಗೆ ಅವಮಾನ, ನಿಮ್ಗಂತೂ ಅವಮಾನ ಇಲ್ಲ. ನಿಮ್ಗೇನಾದ್ರೂ ಸ್ವಲ್ಪ ಆದ್ರೂ ನೈತಿಕತೆ ಏನಾದ್ರೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿರೋದು ನೀವೆಲ್ಲರೂ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಹೋಗಿ ದೇಶದಲ್ಲಿ ಇರಬೇಡಿ. ಈ ದೇಶಕ್ಕೆ ನೀವು ನಾಲಾಯಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಹೆಣ್ಣು ಮಕ್ಕಳನ್ನ ಶೋಷಣೆ, ಇದ್ರ ಬಗ್ಗೆ ಹೆಚ್ಚಾಗಿ ಎಷ್ಟೋ ಜನ ಮಾತಾಡ್ತಾರೆ, ಅದಲ್ಲಿಗೆ ಸೀಮಿತ ಮಾಡ್ತಾರೆ. ಆದ್ರೆ ಇವತ್ತು ನಮ್ಮೊಟ್ಟಿಗೆ ಎಷ್ಟೆಲ್ಲ ನೀವು ಪುರುಷರು ಮಹಿಳೆಯರಿಗೆ ಸಮಾನತೆ ಬೇಕು, ಮಹಿಳಾ ದೌರ್ಜನ್ಯದ ಪರವಾಗಿ ನಿಂತು ನೀವು ಧ್ವನಿ ಎತ್ತಿದ್ದೀರಾ, ನಿಮ್ಮೆಲ್ಲರಿಗೂ ಸಹ ನಮ್ಮ ಎಲ್ಲ ಸಹೋದರಿಯರ ಪರವಾಗಿ ಧನ್ಯವಾದಗಳು. ಈ ಬೇಡಿಕೆ ಪತ್ರವನ್ನು ಪ್ರಚೋದನೆಯನ್ನ ನಾವು ಸೂಚಿತ ಮಾರ್ಗದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡ್ಡಾಯವಾಗಿ ಸಲ್ಲಿಸಿದ್ದೇವೆ. ಹಾಗಾಗಿ ಕಡ್ಡಾಯವಾಗಿ ಸಲ್ಲಿಸಿದ್ದೀವಿ, ಅದರ ಪ್ರತಿಯನ್ನು ನಿಮ್ಮ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮುಂದೆ ಯಾವ ರೀತಿ ಕ್ರಮ ವಹಿಸಲಾಗುವುದನ್ನು ಪ್ರತಿ ಹಂತವನ್ನು ನಿಮ್ಮ ಸಂಬಂಧಪಟ್ಟ ಪದಾಧಿಕಾರಿಗಳಿಗೆ ಕಡ್ಡಾಯವಾಗಿ ತಿಳಿಸಿದ್ದೀವಿ. ನಮ್ಮಲ್ಲಿ ಎಂಎಸ್ಸಿ ಶಿಕ್ಷಣ ಇದೆ, ಅದರಿಂದ ತಮ್ಮ ವಿಷಯ ನಿರ್ಧಾರದಲ್ಲಿ ನಮ್ಮ ಶಿಕ್ಷಕರಾಗಲಿ ಪ್ರತಿಭಾಗಿ ಮಾಹಿತಿ ಕೊಡುತ್ತಾರೆ. ಮಣಿಪುರದ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರಗಳು ಹೆಚ್ಚಾಗಿದೆ, ಅದರ ವಿರುದ್ಧ ಮತ್ತು ನಮ್ಮ ಧರ್ಮದಲ್ಲಿ ಇರುವಂತಹ ಸೌಜನ್ಯರ ಒಂದು ಅತ್ಯಾಚಾರ ದೌರ್ಜನ್ಯ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಏನು ಇಡೀ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ಸ್ಥಾನಮಾನ ಭಾರತ ಮಾತೆ ಅಂತ ಕರೀತಾ ಇದ್ದಾರೆ. ಇವತ್ತು ಆ ಭಾರತ ಮಾತೆಯನ್ನು ಬೆತ್ತಲುಗೊಳಿಸಿ ಇಡೀ ವಿಶ್ವಕ್ಕೆ ನಾವು
ಭಾರತ ತಲೆ ತಗ್ಗಿಸಿ ನಿಂತ್ಕೊಳ್ಳೋ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಹಾಗಾಗಿ ಈ ಭಾರತ ಸರ್ಕಾರ ಮತ್ತು ಮಣಿಪುರದ ಸರ್ಕಾರಗಳು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಮಾಧ್ಯಮದ ಮುಖಾಂತರ. ಮುಂದಿನ ದಿನಗಳಲ್ಲಿ ಇದು ಮತ್ತೆ ಮರುಗಡಿಸಿದ್ರೆ ನಾವು ಸಿದ್ಧನಾಕನ ವಂಶಸ್ಥರು ಏನಿದ್ದೀವಿ ನಿಮ್ಮ ಶಿರಚ್ಛೇದನ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್. ಆನೇಕಲ್ ತಾಲೂಕು ಕಚೇರಿವರೆಗೆ ನಾವೇನು ಒಂದು ಪ್ರತಿಭಟನೆ ರ್ಯಾಲಿ ಮಾಡಿದ್ದೀವಿ. ಮಣಿಪುರದಲ್ಲಾದಂಥ ಹಿಂಸಾಚಾರ ಮತ್ತು ನಮ್ಮ ಹೆಣ್ಣು ಮಕ್ಕಳ ಮೇಲೆ ನಡೆದಿರತಕ್ಕಂಥ ದೌರ್ಜನ್ಯ ಅತ್ಯಾಚಾರ, ಈಗ ಮಣಿಪುರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕನೂ ಅವ್ರು ರಾಜೀನಾಮೆ ಕೊಡಬೇಕು, ಅವರಿಗೆ ಆ ಪದನಲ್ಲಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಹೆಣ್ಣನ್ನು ರಕ್ಷಣೆ ಮಾಡಿದಂಥ ಒಂದು ಅಧಿಕಾರಿ ಇದ್ರೆಷ್ಟು ಬಿಟ್ಟರೆ ಅಂತ ನಾನು ಅದಾಗಿದೆ. ಹಾಗೆ ಇದನ್ನು ನೋಡಿಕೊಂಡು ಇನ್ನೂ ಕೇಂದ್ರ ಸರ್ಕಾರ ಸುಮ್ಮನೆ ಮಂಕಾಗಿ ಕೂತಿದೆ. ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅನ್ಯಾಯಸ್ಥರಿಗೆ ನ್ಯಾಯ ಕೊಡಿಸಿ ಆ ತಪ್ಪಿತಸ್ಥರಿಗೆ ಏನಿದೆ ಗಲ್ಲು ಶಿಕ್ಷೆ ಕೂಡಲೇ ಕೊಡಬೇಕಂತೇಳಿ ನಾನು ಈ ಮುಖಾಂತರ